ಇವತ್ತಿಂದ ಲಕ್ಷಾಂತರ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಆಳ್ವಿಕೆ ಮಾಡಿದವರು ಮಾನವರು ಅಲ್ಲ, ಬದಲಾಗಿ ಪ್ರಾಣಿ ಜಗತ್ತಿನ ಭಯಾನಕ ಸಾಮ್ರಾಟ್ ಡೈನೋಸಾರ್ಗಳು. ಅವುಗಳ ಕಾಲ, ಅವುಗಳ ಶಕ್ತಿಶಾಲಿ ಪ್ರಭುತ್ವ, ಮತ್ತು ಇಂದು ವಿಜ್ಞಾನಿಗಳು ಮತ್ತೆ ಅವುಗಳನ್ನು ಭೂಮಿಗೆ ತರೋ ಕನಸು ಕಾಣುತ್ತಿರುವ ರೋಚಕ ಕಥೆ ನಿಮ್ಮ ಮುಂದಿದೆ. ಡೈನೋಸಾರ್ ಜಗತ್ತಿಗೆ ಸ್ವಾಗತ. ಡೈನೋಸಾರ್ಗಳು ಭೂಮಿಯಲ್ಲಿ ಸುಮಾರು 230 ಮಿಲಿಯನ್ ವರ್ಷಗಳ ಹಿಂದೆ ಹುಟ್ಟಿಕೊಂಡ ಜೀವಿಗಳು. ಅವುಗಳು ಇದ್ದ ಕಾಲವನ್ನು ಮೆಸೋಜೋಯಿಕ್ ಎರಾಸ್ ಅಂತ ಕರೀತಾರೆ. ಈ ಕಾಲವನ್ನು ಮೂರಾಗಿ ವಿಂಗಡಿಸಲಾಗಿದೆ. ಒಂದನೇದು ಟ್ರಯಾಸಿಕ್, ಎರಡನೇದು ಜುರಾಸಿಕ್, ಮೂರನೇದು ಕ್ರಿಟೇಷಿಯಸ್. ಈ ಮೂರು ಕಾಲಘಟ್ಟಗಳಲ್ಲಿ ಸಾವಿರಾರು ಡೈನೋಸಾರ್ ಸ್ಪೀಷೀಸ್ಗಳು ಹುಟ್ಟಿದ್ದು ನೆಲ, ಆಕಾಶ, ಸಮುದ್ರ ಎಲ್ಲದರ ಮೇಲೆ ಆಳ್ವಿಕೆ ಮಾಡಿದ್ವು. ಹಾಗಾದರೆ ಯಾರು ಹೇಗೆ ಆಳಿದ್ರು? ಡೈನೋಸಾರ್ಗಳಲ್ಲಿ ಕೆಲವು ಬಾಡೂಟ ಮಾಡೋ ಭಯಂಕರರು, ಇನ್ನು ಕೆಲವರು ಸೊಪ್ಪು ಸೊದೆ ತಿನ್ನೋ ವೆಜ್ ಡೈನೋಸ್. ನಮ್ಮ ಅತಿಥಿಗಳನ್ನ ಪರಿಚಯ ಮಾಡಿಕೊಡ್ತೀನಿ, ಬನ್ನಿ. ಮೆಗಾಲೋಸಾರಸ್, ಸುಮಾರು 1 ಟನ್ ತೂಕ ಇದ್ದ, ಎರಡು ಕಾಲುಗಳಲ್ಲಿ ವೇಗವಾಗಿ ಓಡಬಲ್ಲ ಶಾರ್ಪ್ ಹಲ್ಲುಗಳ ಶಿಕಾರಿ ಇವನು. ಸೈಂಟಿಫಿಕಲಿ ವಿವರಿಸಲಾದ ಮೊದಲ ಡೈನೋಸಾರ್ ಇವನು. ಟ್ರೈನೋಸಾರಸ್ ರೆಕ್ಸ್, ಇವನನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಟಿರೆಕ್ಸ್ ಅಂತ ಕೂಡ ಕರೀತಾರೆ. ಭೂಮಿಯ ಮೇಲೆ ನಡೆಯೋ ರಾಜ, ಒಮ್ಮೆ ಬಾಯಿ ತೆಗೆದರೆ ಎಲ್ಲರೂ ಕಣ್ಣು ಮುಚ್ಚಿಸುತ್ತಿದ್ದ ಬಾಸ್. ನೀವು ಜುರಾಸಿಕ್ ಪಾರ್ಕ್ ಪಿಕ್ಚರ್ ನೋಡಿರ್ಬೋದು, ಆ ಪಿಕ್ಚರ್ನ ಹೀರೋ ಇವನು. ಟ್ರೈಸೆರಾಟಾಪ್ಸ್, ಮೂರು ಕೊಂಬುಗಳ ರಕ್ಷಕ, ವೆಜಿಟೇರಿಯನ್, ಆದರೂ ಫೈಟಿಂಗ್ ಸ್ಕಿಲ್ ಮಾತ್ರ ನೆಕ್ಸ್ಟ್ ಲೆವೆಲ್. ವೆಲೋಸಿರಾಪ್ಟರ್, ಚಿಕ್ಕದಾದರೂ ಚುರುಕು, ಗ್ರೂಪ್ನಲ್ಲಿ ಹೋಗಿ ಬೇಟೆ ಮಾಡುವ ಇಂಟೆಲಿಜೆಂಟ್ ಡೈನೋ. ಬ್ರೇಚಿಯೋಸಾರಸ್, ದೀರ್ಘಕಾಯ, ದೊಡ್ಡಣ್ಣ, ಆದರೆ ಅಣ್ಣ ವೆಜ್, ಮರದ ಮೇಲಿನ ಎಲೆಗಳನ್ನು ತಿನ್ನೋ ಗ್ಯಾಂಗಿವು. ಸ್ಪೈನೋಸಾರಸ್, ಜಲಚರ ಪ್ರಭು, ನೀರೊಳಗೆ ಗುಳುಂಸ್ವಾಹ ಅಂತ ಮೀನು ಬೇಟೆ ಮಾಡುವ ಕತ್ತಲಿನ ದೈತ್ಯ. ಸ್ಟೆಗೋಸಾರಸ್, ಬೆನ್ನಿನ ಮೇಲೆ ದೊಡ್ಡ ದೊಡ್ಡ ತಟ್ಟೆಗಳಂತಿರುವ ರಚನೆ, ಚೂಪಾದ ಬಾಲ, ಇವನ ರಕ್ಷಣಾ ಆಯುಧ. ಟೆರಾಡಕ್ಟಲ್, ಆಕಾಶದಲ್ಲಿ ಹಾರುವ ಪ್ರಾಚೀನ ರಾಜ, ಉದ್ದವಾದ ರೆಕ್ಕೆಗಳಿಂದ ಹಾರಿ ನದಿಗಳಲ್ಲಿ ಮೀನು ಹಿಡಿದು ಆಕಾಶದಲ್ಲಿ ರಾಜ್ಯಭಾರ ಮಾಡ್ತಿದ್ದ. ಹಾಗಾದ್ರೆ ಇವರೆಲ್ಲ ನಾಶ ಆಗಿದ್ದು ಹೇಗೆ? ಇಷ್ಟು ಶಕ್ತಿಶಾಲಿಗಳಾಗಿದ್ದರು, ಒಂದು ದಿನ ಭೂಮಿಗೆ ಬಿದ್ದ ವಿಶಾಲವಾದ ಉಲ್ಕೆ ಎಲ್ಲವನ್ನು ಸುಟ್ಟು ಹಾಕಿತು. ಕತ್ತಲು, ಧೂಳು, ಬಿರುಗಾಳಿ, ಆಹಾರ ಸರಪಳಿ ಕಳಚಿ ತಿನ್ನಲು ಇಲ್ಲದೆ ಉಸಿರಾಡಲು ಕಷ್ಟವಾಗಿ ದಾರುಣವಾಗಿ ದೈತ್ಯರು ಕೊನೆಯುಸಿರೆಳೆದರು. ಕೊನೆಗೆ ಡೈನೋಸಾರ್ಗಳು ಸಂಪೂರ್ಣವಾಗಿ ನಾಶವಾಗಿ ಹೋಗ್ತವೆ. ಅದರ ನಂತರ ಭೂಮಿ ಆಡಳಿತ ಮಾನವನ ಕೈಗೆ ಬಂತು. ನೋಡಿ, ಇಂದಿನ ವಿಜ್ಞಾನದಿಂದ ಡೈನೋಸ್ ರೀಬೂಟ್ ಆಗ್ತಾರಾ? ಜುರಾಸಿಕ್ ಪಾರ್ಕ್ ಸಿನಿಮಾ ನೋಡಿ ಒಮ್ಮೆ ಆದರೂ ಅಚ್ಚರಿಯಿಂದ ಆಲೋಚನೆ ಮಾಡಿದ್ದೀರಾ? ನಿಜವಾಗಿಯೂ ಡೈನೋಸಾರ್ಗಳು ಮತ್ತೆ ಬಂದರೆ ಹೇಗಿರುತ್ತೆ? ಇಂದು ಜಗತ್ತಿನ ಹೆಸರಾಂತ ವಿಜ್ಞಾನಿಗಳು ಡೈನೋಸಾರ್ಗಳ DNAಗಳನ್ನು ಹುಡುಕ್ತಿದ್ದಾರೆ ಮತ್ತು ಆ ಕನಸನ್ನ ಸತ್ಯ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವರು ಹಳೆಯ ಡೈನೋಸಾರ್ಗಳ DNAಗಳನ್ನು ಆಂಬರ್, ಫಾಸಿಲೈಸ್ಡ್ ಬೋನ್ಸ್ ಹಾಗೂ ಆನ್ಷಿಯಂಟ್ ಫೆದರ್ಸ್ನಲ್ಲಿ ಹುಡುಕ್ತಿದ್ದಾರೆ. ಇನ್ನೂ ಇಂಟ್ರೆಸ್ಟಿಂಗ್ ಅಂದರೆ ಜೆನೆಟಿಕ್ ಇಂಜಿನಿಯರಿಂಗ್ ಮತ್ತು ಕ್ಲೋನಿಂಗ್ ಟೆಕ್ನಿಕ್ ಬಳಸಿ ಇವೆಲ್ಲವನ್ನೂ ಜೀವಂತವಾಗಿಸಲು ಪ್ರಯತ್ನ ನಡೆಸ್ತಾ ಇದ್ದಾರೆ. ಇದಕ್ಕೆ ಮುನ್ನುಡಿ ಅನ್ನೋ ಹಾಗೆ ಸುಮಾರು 12,000 ವರ್ಷಗಳ ಹಿಂದೆ ನಾಶವಾಗಿದ್ದ ಡೈರ್ ಉಲ್ಫ್ ಎಂಬ ಪ್ರಭೇದದ ತೋಳಗಳನ್ನು ವಿಜ್ಞಾನಿಗಳು ಜೆನೆಟಿಕ್ ಇಂಜಿನಿಯರಿಂಗ್ ಮೂಲಕ ಮತ್ತೆ ಜೀವ ಕೊಟ್ಟಿದ್ದಾರೆ. ವೈಜ್ಞಾನಿಕ ಜಗತ್ತು ಬೆರಗುಗಣ್ಣಿನಿಂದ ನೋಡುವಂತೆ ಮಾಡಿರುವ ಎರಡು ಡೈರ್ ಉಲ್ಫ್ ತೋಳದ ಮರಿಗಳಿಗೆ ರೋಮಲಸ್ ಮತ್ತು ರೇಮಸ್ ಎಂದು ನಾಮಕರಣ ಕೂಡ ಮಾಡಲಾಗಿದೆ. ಹಾಗೂ ನಾಶವಾದ ಎಲ್ಲ ಪ್ರಭೇದಗಳನ್ನು ಮತ್ತೆ ಜಗತ್ತಿಗೆ ಕರೆತರಲು ವಿಜ್ಞಾನಿಗಳು ಹಗಲು ರಾತ್ರಿ ಸಂಶೋಧನೆ ನಡೆಸುತ್ತಿದ್ದಾರೆ. ಇಟ್ಸ್ ಜಸ್ಟ್ ಎ ಬಿಗಿನಿಂಗ್. ಇದೇ ನೋಡಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಡೈನೋಸಾರ್ಗಳ ಇತಿಹಾಸ. ಆದರೆ ಅವುಗಳು ಮತ್ತೆ ನಿಮ್ಮೂರಿಗೆ ಬಂದರೆ ನೀವು ರೆಡಿನಾ? ಮತ್ತೆ ಸಿಕ್ಕೋಣ ಮತ್ತೊಂದು ಕುತೂಹಲಕಾರಿ ಕಥೆಯಲ್ಲಿ. ಅಲ್ಲಿಯವರೆಗೂ ಬಾರಿಸು ಕನ್ನಡ ಡಿಂಡಿಮವ್ವ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡು ಶಿವಮ್ಮ.